ನಮಸ್ಕಾರ ಸ್ನೇಹಿತರೆ, ಸಾಮಾನ್ಯವಾಗಿ ನಗರಗಳಲ್ಲಿ ಬೆಳಗಿನ ಜಾವ 6 ಗಂಟೆಗೆಲ್ಲ ಕಸದವರು ಮನೆಯ ಹತ್ತಿರ ಬಂದು ಕಸವನ್ನ ತೆಗೆದುಕೊಂಡು ಹೋಗ್ತಾರೆ. ಅದೇ ರೀತಿ ನಿದ್ದೆಗಣ್ಣಿನಲ್ಲಿ ಕಸ ಹಾಕಿದ ಈ ಮಹಿಳೆಯ ಕತೆ ಈಗ ಎಲ್ಲ ಕಡೆ ವೈರಲ್ ಆಗುತ್ತಿದೆ. ನೀವು ನಿಮ್ಮ ಮನೆಗಳಲ್ಲಿ ಕಸ ಹಾಕುತ್ತಿದ್ದರೆ ನಿಮಗೂ ಕೂಡ ಇದೊಂದು ಪಾಠವಾಗುತ್ತದೆ. ಅಸಲಿಗೆ ಅಲ್ಲಿ ನಡೆದಿದ್ದಾದ್ರೂ ಏನು, ಎಲ್ಲವನ್ನೂ ನೋಡುವ ಮುನ್ನ ನೀವು ಕೂಡ ಕಸವನ್ನು ವಿಂಗಡಣೆ ಮಾಡಿ ಭಾರತವನ್ನ ಸ್ವಚ್ಛವಾಗಿ ಇಡಬೇಕು ಅಂತ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ನಗರಗಳಲ್ಲಿ ಈಗಂತೂ ಪ್ರತಿಯೊಬ್ಬರೂ ಕೂಡ ಹಸಿ ಕಸ ಒಣಕಸ ವಿಂಗಡಣೆ ಮಾಡಿ ಕೊಡುತ್ತಾರೆ. ಆದರೆ ಹಳ್ಳಿಗಳ ಕಡೆ ಎಲ್ಲವನ್ನು ಮಿಕ್ಸ್ ಮಾಡಿಯೇ ತೆಗೆದುಕೊಂಡು ಹೋಗ್ತಾರೆ. ನಂತರ ನಾವು ಕೊಟ್ಟ ಕಸವನ್ನು ಅವರು ವಿಲೇವಾರಿ ಮಾಡಿ ಆ ಸಂಬಂಧಪಟ್ಟ ವಸ್ತುಗಳನ್ನು ರೀಸೈಕಲ್ಗೆ ಕಳಿಸುತ್ತಾರೆ. ಇದೇ ರೀತಿ ಆಂಧ್ರಪ್ರದೇಶನ ರಾಜಮಂಡ್ರಿಗೆ ಸೇರಿರುವ ಸ್ವಪ್ನ ಎಂಬುವ ಮಹಿಳೆಯ ಕತೆ ಈಗ ವೈರಲ್ ಆಗ್ತಿದೆ. ಪ್ರತಿದಿನ ಎಂದಿನಂತೆ ಮನೆಯ ಹತ್ತಿರ ಕಸದ ಗಾಡಿ ಬಂತು. ಆಕೆ ಕಸವನ್ನು ಹಾಕಿ ಮನೆಗೆ ಬರುತ್ತಾಳೆ. ನಂತರ ತನ್ನ ದೈನಂದಿನ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಮೈಮರೆತು ಬಿಡ್ತಾಳೆ. ಆಗ ಗಂಡನಿಗೆ ನಾಷ್ಟಾ ಬಡಿಸುವಾಗ ಎಲ್ಲಿ ಕೈಯಲ್ಲಿನ ಉಂಗುರ ಕಾಣಿಸುತ್ತಿಲ್ಲವಲ್ಲ ಎಂದಾಗ, ಇಲ್ಲೇ ಮನೆಯಲ್ಲಿ ಇರಬೇಕು ರೀ ಎಂದು ಮನೆಯೆಲ್ಲ ಹುಡುಕಾಡುತ್ತಾಳೆ. ಉಂಗುರ ಎಲ್ಲೂ ಸಿಗುವುದಿಲ್ಲ. ಆಗ ಗಂಡನಿಗೆ ಫೋನ್ ಮಾಡಿ ತಿಳಿಸಿದಾಗ ಗಂಡ ಕಸದಲ್ಲಿ ಒಮ್ಮೆ ಚೆಕ್ ಮಾಡು ಎನ್ನುತ್ತಾನೆ. ಆದರೆ ಕಸದವರು ಬೆಳಗ್ಗೆನೆ ಕಸವನ್ನ ತೆಗೆದುಕೊಂಡು ಹೋಗಿರ್ತಾರೆ. ಆಗ ರಾಜಮಂಡ್ರಿಯ ಮುನಿಸಿಪಲ್ ಕಾರ್ಪೊರೇಷನ್ ಬಳಿ ಹೋಗಿ ಆಕೆಯ ಹಳ್ಳಿಯ ಕಸ ವಿಲೇವಾರಿ ಎಲ್ಲಿ ಮಾಡುತ್ತಾರೆ ಎಂದು ವಿಚಾರಿಸಿದಾಗ ಅಲ್ಲಿಗೆ ಹೋಗಿ ಹುಡುಕುತ್ತಾಳೆ. ಅಣ್ಣ, ನನ್ನ ಉಂಗುರ ಕಾಣಿಸುತ್ತಿಲ್ಲ, ಏನಾದ್ರೂ ನಿಮಗೆ ಸಿಕ್ಕಿತಾ ಎಂದು ವಿಚಾರಿಸಿದಾಗ ಲಕ್ಷ್ಮಣ್ ಎಂಬುವ ಮುನಿಸಿಪಾಲಿಟಿ ಎಂಪ್ಲಾಯಿ ಒಬ್ಬ, ಹೌದು ಮೇಡಂ, ಬೆಳಗ್ಗೆ ಒಂದು ಉಂಗುರ ಸಿಕ್ಕಿದೆ ಎಂದು ಹೇಳಿ ಆಕೆಗೆ ಕೊಡುತ್ತಾನೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಕಾಲದಲ್ಲಿ ಕೇವಲ 5 ರೂಪಾಯಿನ ಹಣೆಬಟ್ಟು ಪ್ಯಾಕೆಟ್ ಸಿಕ್ಕಿದ್ರೇನೆ ಬಿಡಲ್ಲ. ಅಂಥದ್ರಲ್ಲಿ ಬರೋಬ್ಬರಿ 25,000 ರೂಪಾಯಿ ಬೆಲೆ ಬಾಳುವ 6 ಗ್ರಾಂನ ಚಿನ್ನದ ಉಂಗುರವನ್ನು ವಾಪಸ್ ನೀಡಿದ್ದಾರೆ ಈ ಲಕ್ಷ್ಮಣ್. ಅದಕ್ಕೆ ಹೇಳೋದು ಸ್ನೇಹಿತರೆ, ಮುಖ ನೋಡಿ ಮೊಳ ಹಾಕಬಾರದು ಅಂತ. ಮತ್ತು ನೀವು ಕೂಡ ಕಸವನ್ನ ಒಣಕಸ ಹಸಿ ಕಸವಾಗಿ ವಿಂಗಡಿಸಿ ಹಾಕಿ, ಆಗ ಮನೆಯು ಕೂಡ ಸ್ವಚ್ಛವಾಗಿರುತ್ತೆ, ನಂತರ ನಮ್ಮ ದೇಶವು ಕೂಡ ಸ್ವಚ್ಛವಾಗಿರುತ್ತೆ, ಹಾಗೂ ಬೆಲೆ ಬಾಳುವ ಯಾವ ವಸ್ತುಗಳು ಸಹ ಕಳೆದು ಹೋಗಲ್ಲ. ಉಂಗುರ ವಾಪಸ್ ನೀಡಿದ ಕಸದ ಹುಡುಗ ಲಕ್ಷ್ಮಣ್ಗೆ ಒಂದು ಹ್ಯಾಟ್ಸ್ ಆಫ್ ನ ಹೇಳಬೇಕು ಅಂತ ಇದ್ರೆ ನೀವು ಕೂಡ ಗ್ರೇಟ್ ಲಕ್ಷ್ಮಣ್ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.